ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಗಾಂಧಿನಗರದಲ್ಲಿರುವ ಪೀರಪ್ಪನ ದರ್ಗಾದ ಹತ್ತಿರ ಯಾರೋ ಕಿಡಿಗೇಡಿಗಳು ಮಂಗನ ರುಂಡ ಕಡಿದು ಬಿಸಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಿನ್ನೆಯಷ್ಟೇ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಭೂಮಿ ಪೂಜೆ ನಡೆಯುವ ಸಂದರ್ಭ ಗಮನದಲ್ಲಿಟ್ಟುಕೊಂಡ ದುಷ್ಕರ್ಮಿಗಳು ಹುಕ್ಕೇರಿ ನಗರದಲ್ಲಿ ರಾಮ ಭಕ್ತ ಹನುಮಂತನ ಕತ್ತು ಕಡಿದು ರುಂಡ ಮತ್ತು ಮುಂಡ ಬೇರ್ಪಡಿಸಿ ದುಷ್ಕರ್ಮಿಗಳು ಹೇಯ ಕೃತ್ಯವೆಸಗಿದ್ದಾರೆ. ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಶ್ರೀರಾಮ್ ಸೇನೆ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ನಾಯ್ಕ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಾಂಧಿನಗರದಲ್ಲಿ ಹತ್ಯೆಯಾದ ಮಂಗನ ಸ್ಥಳದಲ್ಲಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಜಮಾಯಿಸಿ ಕಿಡಿಗೇಡಿಗಳು ಉದ್ದೇಶಪೂರ್ವಕ ಸಮಾಜದಲ್ಲಿ ಬಿರುಕು ಹುಟ್ಟಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಂತಹ ಅಹಿತಕರ ಕೃತ್ಯವೆಸಗಿದವರ ಮೇಲೆ ಕೂಡಲೇ ಕ್ರಮ ಜರುಗಿಸಬೇಕು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಇವರನ್ನು ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿದರು. ಇವತ್ತು ಬೆಳಗ್ಗೆ ಗಾಂಧಿನಗರದ ಪೀರಪ್ಪನ ಗುಡಿ ಹತ್ತಿರ ಒಂದು ಮಂಗನ ರುಂಡ ಇಲ್ಲದ ಒಂದು ದೇಹ ಸಿಕ್ಕೈತಿ. ಅದು ಒಂದು ಉದ್ದೇಶಪೂರ್ವಕವಾಗಿ, ಅಂದರೆ ನಿನ್ನೆ ಅಯೋಧ್ಯದಲ್ಲಿ ನಡೆದಂಥ ಭೂಮಿ ಪೂಜನ್ ಅದನ್ನು ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕಿದು ಒಂದು ಉದ್ದೇಶಪೂರ್ವಕವಾಗಿ ಇಲ್ಲಿ ಇಲ್ಲಿ ಕೆಲವು ಕಿಡಿಗೇಡಿಗಳು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಆಗ್ರಹ ಏನಪ್ಪ ಅಂದ್ರೆ ಇದರಿಂದ ತನಿಖೆ ಆಗ್ಬೇಕು. ಯಾರು ದುಷ್ಕರ್ಮಿಗಳದಾರಲ್ಲ ಅವ್ರನ್ನ ತಂದು ಒದ್ದು ಒಳಗೆ ಹೋಗಿವ್ರು. ಯಾಕಂದ್ರೆ ಇಲ್ಲಿ ನೋಡಿದರೆ ರುಂಡ ಇಲ್ಲ, ಅಂದರೆ ಇದೊಂದು ಉದ್ದೇಶಪೂರ್ವಕವಾಗಿ ಇಲ್ಲಿಯ ಶಾಂತತೆಯ ಭಂಗ ಮಾಡುವ ಸಂಬಂಧ. ಇಲ್ಲಿ ಈಗಾಗಲೇ ನಿನ್ನೆಯ ಕಾರ್ಯಕ್ರಮ ಕೂಡ ಅಯೋಧ್ಯೆ ಭೂಮಿ ಪೂಜನೆ ಕಾರ್ಯಕ್ರಮ ಸಾಕಷ್ಟು ಊರಿನ ಗುಡಿ ಗುಂಡಾರಗಳಿಗೆ ಪೂಜೆ ಆಗ್ಯಾವ. ಎಲ್ಲ ವ್ಯವಸ್ಥಿತವಾಗಿ ಚಂದಂಗೆ ಆದ್ರೆ ಕೂಡ ಇಲ್ಲಿ ಶಾಂತತೆ ಭಂಗ ತರುವಂಗ ಇವತ್ತು ಮಂಗನ ರುಂಡ ಇಲ್ಲದ ಸ್ಥಿತಿ ಒಳಗೆ ಅವ್ರು ಮಂಗನ ಹತ್ಯೆ ಮಾಡಿ ಇಲ್ಲಿ ಹೋಗಿದ್ದಾರಂದ್ರೆ ಇದನ್ನ ಹುಕ್ಕೇರಿ ನಗರದ ಸಾರ್ವಜನಿಕರು ತೀವ್ರವಾಗಿ ಖಂಡಿಸ್ತೇವೆ. ಅದೇ ರೀತಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀವಿ, ದುಷ್ಕರ್ಮಿಗಳು ಯಾರೇ ಇರಲಿ ಅವ್ರನ್ನ ಒದ್ದ ತಂದು ಒಳಗೆ ಹೋಗ್ಬೇಕಂತ ಆಗ್ರಹ ಮಾಡ್ತೀವಿ. ನಂತರ ಮಂಗನ ಕಳೆಬರಹ ತೆಗೆದುಕೊಂಡು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಗರದ ಹಾಳೂರು ಹನುಮಂತ ದೇವಸ್ಥಾನದ ಹತ್ತಿರ ದಫನ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜ್ಯೋತಿಬಾ ದುಪ್ಪಟ್ಟಿ, ಯುವರಾಜ್ ಬೆನಾಡಿಕರ್, ರಾಜು ಅಂಕಲಿ, ರಾಹುಲ್ ಅಂಕಲಿ, ಜಿತು ಕಮ್ತೆ, ವೀರೇಶ್ ಗಜಬರ್, ವಿಶಾಲ್ ಪವಾರ್ ಸೇರಿದಂತೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು, ಶ್ರೀರಾಮ ಮತ್ತು ಹನುಮ ಭಕ್ತರು ಉಪಸ್ಥಿತರಿದ್ದರು.